ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿಯ ಅಂಚಲು. ನಿಮ್ಮೆಲ್ಲರಿಗೂ ಈ ಬೆಳಕಿನ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರ ಜೀವನದಲ್ಲೂ ಇನ್ನು ಹೆಚ್ಚು ಬೆಳಕು ತರಲಿ ಅಂತೇಳಿ ನಾವಿಬ್ರು ಲಕ್ಷ್ಮೀದೇವಿ ಹತ್ರ ಪ್ರಾರ್ಥಿಸ್ಕೊಳ್ತೇವೆ. ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ. ನಿಮ್ಮೆಲ್ಲರನ್ನೂ ದೀಪಾವಳಿ ಹಬ್ಬಕ್ಕೆ ಸ್ವಾಗತ ಮಾಡ್ತಿದ್ದೀನಿ. ನಿಮ್ಮೆಲ್ಲರಿಗೂ ನನ್ನ ಬರ್ಲಿಕ್ಕೆ ಇಷ್ಟ ಆಯ್ತಾ? ನಾನು ತುಂಬಾ ದಿನ ಆದ್ಮೇಲೆ ಈ ರೀತಿ ರೆಡಿ ಆಗಿದ್ದು ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಚಂದ್ರ ಕೂಡ ತುಂಬಾನೇ ಇಷ್ಟಪಟ್ಟರು. ಈ ತರ ರೆಡಿ ಆಗೋದಕ್ಕೆ ಹಾಗೆ ಮನೆಯೆಲ್ಲ ಡೆಕೋರೇಷನ್ ಮಾಡೋದಕ್ಕೆ ತುಂಬಾನೇ ಟೈಮ್ ಆಯ್ತು. ನನಗಂತೂ ಇವಾಗ ಖುಷಿ ಆಗ್ತಿದೆ ಪೂಜೆ ಎಲ್ಲ ಆದ್ಮೇಲೆ. ನಿಮ್ಗೆ ನಾನು ಬೆಳಿಗ್ಗೆಯಿಂದ ಏನೆಲ್ಲ ಮಾಡಿದೆ ಅಂತ ನೋಡ್ಬೇಕು ಅಂತಂದ್ರೆ ಇವಾಗ ಶಾರ್ಟ್ ವಿಡಿಯೋ ಪ್ಲೇ ಮಾಡ್ತೀನಿ, ಹೋಗಿ ಎಂಜಾಯ್ ಮಾಡಿ.
ವೆಲ್ಕಮ್ ಬ್ಯಾಕ್ ಅಗೇನ್. ಇವಾಗ ಇಲ್ಲಿ ಹಬ್ಬ ಸ್ಟಾರ್ಟ್ ಆಗಿದೆ, ಇವತ್ತು ಇಲ್ಲಿ ಶನಿವಾರ, ನೀವು ಆಲ್ರೆಡಿ ಹಬ್ಬನ ಮುಗಿಸಿರ್ತೀರಾ. ಸೊ ಇವತ್ತು ನನ್ನ ಜೊತೆ ನೀವೆಲ್ಲರೂ ಜಾಯಿನ್ ಆಗಿ ಬನ್ನಿ. ಇವಾಗ ಪ್ರಸಾದಕ್ಕೆ ಏನು ಬೇಕು, ಹಾಗೆ ಪೂಜೆಗೆ ಏನೆಲ್ಲ ಬೇಕು ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ ಎಲ್ಲನೂ ಅರೇಂಜ್ ಮಾಡ್ಕೊಳ್ಳೋದಕ್ಕೆ. ನೋಡಿ, ನೀವು ನೋಡಿದ್ರಿ ಅಲ್ವಾ, ರಾತ್ರಿ ಅಷ್ಟು ನಾನು ಈ ಥರ ಒಂದು ಸ್ಟೇಜ್ನ ಸೆಟಪ್ ಮಾಡಿಬಿಟ್ಟಿದ್ದೀನಿ. ಇವಾಗ ಇದಕ್ಕೆಲ್ಲನೂ ಡೆಕೋರೇಷನ್ ಮಾಡಬೇಕು, ಹಾಗೆ ಜೊತೆಗೆ ಇವಾಗ ಪ್ರಸಾದ ಕೂಡ ರೆಡಿ ಮಾಡ್ಕೋಬೇಕು. ಬನ್ನಿ, ಮೊದಲಿಗೆ ಎಲ್ಲ ಪ್ರಸಾದನೂ ಪ್ರಿಪೇರ್ ಮಾಡಿಬಿಟ್ಟು ನೆಕ್ಸ್ಟು ದೇವ್ರನ್ನ ಡೆಕೋರೇಟ್ ಮಾಡೋಣ. ಪೂಜೆಗೆಲ್ಲ ರೆಡಿ ಇದೆ. ಇವಾಗ ಚಂದು ನಾನು ಇಬ್ರು ಸೇರ್ಕೊಂಡು ಮನೆ ಫುಲ್ ಡೆಕೋರೇಟ್ ಮಾಡಿದೀವಿ. ಸ್ವಲ್ಪ ಇಲ್ಲಿ ಡೈನಿಂಗ್ ಟೇಬಲ್ ಹತ್ರ, ಹಾಗೆ ಮತ್ತೆ ಇಲ್ಲಿ ಐಲ್ಯಾಂಡ್ ಅಲ್ಲಿ ಕೂಡ ಡೆಕೋರೇಟ್ ಮಾಡಿದೀನಿ. ಇನ್ನೂ ಹಚ್ಚೋದಕ್ಕೆ ಹೋಗಿಲ್ಲ ದೀಪ, ಸಂಜೆ ಆದ ತಕ್ಷಣ ಹಚ್ಚುತ್ತೀವಿ. ಹಾಗೆ ಇನ್ನು ಎಕ್ಸ್ಟ್ರಾ ಇಲ್ಲಿ ಕ್ಯಾಂಡಲ್ಸ್ ಎಲ್ಲ ಇದೆ, ಇದನ್ನ ಯೂಸ್ ಮಾಡಿ ಮನೇನ ಇನ್ನೂ ಚೆನ್ನಾಗಿ ಡೆಕೋರೇಟ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಇಷ್ಟೊತ್ತೂ ಸೇರ್ಕೊಂಡು ಪ್ರಸಾದಕ್ಕೆ ಏನ್ ಬೇಕೋ ಎಲ್ಲಾನು ಪ್ರಿಪೇರ್ ಮಾಡಿದೀವಿ. ಅಡುಗೆ ಕೂಡ ರೆಡಿ ಇದೆ. ಈಗ ಡೆಕೋರೇಷನ್ ಕೂಡ ಆಲ್ಮೋಸ್ಟ್ 70% ಆಗಿದೆ. ಇವಾಗ ನಾನು ಚಂದು ಇಬ್ರು ರೆಡಿಯಾಗಿ ನೆಕ್ಸ್ಟ್ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ದೀಪಾವಳಿಗೆ ನನ್ನ ವೆಡ್ಡಿಂಗ್ ರಿಸೆಪ್ಷನ್ ಸ್ಯಾರಿ ಹಾಕೊಂಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಇದರಲ್ಲಿ ಒಂಥರ ದಿಯಾ ಶೇಪ್ ಡಿಸೈನ್ ಇದೆ, ಹಾಗೆ ಇದು ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಇವ್ನಿಂಗ್ ಟೈಮು ಫುಲ್ ಗೋಲ್ಡನ್ ವರ್ಕ್ ಇದೆ. ನನಗೆ ಈ ಕಲರ್ ತುಂಬಾನೇ ಇಷ್ಟ. ಇದು ಒಂಥರ ಲೈಟ್ ಬ್ಲಷ್ ಪಿಂಕ್ ಕಲರ್, ತುಂಬಾ ಚೆನ್ನಾಗಿ ರಿಫ್ಲೆಕ್ಟ್ ಆಗುತ್ತೆ ಇದು ಫೋಟೋಸ್ಗೆ, ಮತ್ತೆ ಲೈಟಿಂಗ್ ಫೋಕಸ್ಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ತರ ಗ್ರ್ಯಾಂಡ್ ಆಗಿ ಫ್ಲವರ್ ವರ್ಕ್ ಮಾಡಿದ್ದಾರೆ ಹಿಂದೆ. ಈ ಬ್ಲೌಸ್ ಕೂಡ ತುಂಬಾನೇ ಚೆನ್ನಾಗಿದೆ, ಇದು ತುಂಬಾ ಲುಕ್ ವೈಸ್ ತುಂಬಾ ಚೆನ್ನಾಗಿ ಅನ್ಸುತ್ತೆ ಹಾಕೊಂಡ್ರೆ. ಬಟ್ ಆದ್ರೆ ನಾನು ಇವತ್ತು ಸ್ವಲ್ಪ ಟ್ರೆಡಿಷನಲ್ ಮತ್ತೆ ಮಾಡರ್ನ್ ಅದು ಎರಡು ಮಿಕ್ಸ್ ಇರಲಿ ಅಂತೇಳಿ ನಾನು ಇದನ್ನ ಯೂಸ್ ಮಾಡೋಣ, ಈ ಗೋಲ್ಡನ್ ಕಲರ್ ಬ್ಲೌಸ್ ಅಂತ ಅನ್ಕೊಂಡಿದ್ದೀನಿ. Thank you.
ದೀಪಾವಳಿ. ಆಚರಣೆ ಮಾಡಿರೋ ರೀತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಅಲ್ವಾ ಚಂದು? ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ಚಂದು, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮಗೂ ಕೂಡ, ನೀವೆಲ್ಲರೂ ನಾವು ಪೂಜೆ ಮಾಡಬೇಕಾದ್ರೆ ನಮ್ಮ ಜೊತೆ ಇದ್ವಿ ಅಂತ ಅನ್ಕೊಂತೀವಿ. ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಮಗೆ 11 ನಂಬರ್ ಅನ್ನು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. 45K ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಮ್ಮ ಚಾನೆಲ್ ಅಲ್ಲಿ. ಇಲ್ಲಿ ದೊಡ್ಡದಾಗಿ ಬೆಳೀಲಿ ನಮ್ಮ ಫ್ಯಾಮಿಲಿ. ಮನೆಗೆ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದೀನಿ, ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನನಗೆ ತುಂಬಾ ಇಷ್ಟ. ಬನ್ನಿ ತೋರಿಸ್ತೀನಿ. ಮೊದಲಿಗೆ ಎಂಟ್ರಿ ವೇ ಹತ್ರನೇ ನಾವಿಲ್ಲಿ ಈ ತರ ಒಂದು ಲ್ಯಾಂಪ್ ಅಲ್ಲಿ ಕ್ಯಾಂಡಲ್ ಹಚ್ಚಿಟ್ಟಿದ್ದೀನಿ. ಯಾಕೆಂದ್ರೆ ಇಲ್ಲಿ ಹೊರಗಡೆ ಇಟ್ಟಿರೋದ್ರಿಂದ ಗಾಳಿ ತುಂಬಾನೇ ಬರ್ತಾ ಇರುತ್ತೆ, ಜೊತೆಗೆ ನಿಮ್ ಕೇಳಿಸ್ತಿರ್ಬೋದು ಮಳೆ ತುಂಬಾನೇ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ. ಸೊ ಇದನ್ನ ಎಂಟ್ರಿ ವೇ ಹತ್ರ ಇಟ್ಟಿದ್ದೀನಿ. ಇವಾಗ ನಾನು ಪೂಜೆ ಮಾಡಿದೆ ಅಲ್ವಾ, ಸೊ ಅದ್ರದ್ದೆಲ್ಲಾನು ಇಲ್ಲೇ ಫ್ಲವರ್ ಇಟ್ಟಿದ್ದೀನಿ. ನೆಕ್ಸ್ಟ್ ಬನ್ನಿ ಒಳಗಡೆ. ಎಂಟ್ರಿ ಆದ ತಕ್ಷಣ ಕಾಣೋದು ನೋಡಿ, ಇಲ್ಲಿ ಡೋರ್ ಹತ್ರ ನಾನು ಒಂದು ಸ್ಮಾಲ್ ಕ್ಯಾಂಡಲ್ ಹಚ್ಚಿಟ್ಟಿದ್ದೀನಿ. ನಾನು ಆಗ್ಲೇ ಇಲ್ದಂಗೆ ಇಲ್ಲಿ ತುಂಬಾನೇ ಇಡೋದಕ್ಕಾಗಲ್ಲ, ಇಲ್ಲಿ ಉದ್ದಿನ ಮನೆ, ಸೊ ಹಾಗಾಗಿ ಸ್ವಲ್ಪ ಸೆಕ್ಯೂರ್ ಆಗಿ ನೋಡ್ಕೊಂಡು ಹಚ್ಚಿಡ್ಬೇಕಾಗುತ್ತೆ. ಹಾಗೆ ಇಲ್ಲಿ ಒಂದು ಸ್ಮಾಲ್ ಕ್ಯೂಟ್ ಆಗಿರೋ ಬೌಲ್ ನನಗೆ ತುಂಬಾನೇ ಇಷ್ಟ, ತುಂಬಾ ಆರ್ಟಿಸ್ಟಿಕ್ ಆಗಿದೆ. ಇದರಲ್ಲಿ ನಾನು ಈ ತರ ಫ್ಲೋಟಿಂಗ್ ಕ್ಯಾಂಡಲ್ಸ್ ನ ಬಿಟ್ಟಿದ್ದೀನಿ, ಜೊತೆಗೆ ಸ್ವಲ್ಪ ಫ್ರೆಶ್ ಲೀವ್ಸ್ ನ ಹಾಕಿದ್ದೀನಿ. ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ಅದು ಕಾರ್ನರ್ ಅಲ್ಲಿ. ಬನ್ನಿ ನೆಕ್ಸ್ಟ್ ಮೇಲ್ಗಡೆ ಹೋಗೋಣ. ಇವಾಗ ನಾನು ಪೂಜೆ ಆಗಿದೆ, ಹಾಗಾಗಿ ನಾನು ಫುಲ್ ಕ್ಲೋಸ್ ಮಾಡೋದಕ್ಕೆ ಹೋಗಲ್ಲ, ಚಳಿ ಒಳಗಡೆ ಆಗುತ್ತೆ, ಬಟ್ ಫೈನ್, ಇಲ್ಲೇನೆ ಬಿಟ್ಟಿರ್ತೀನಿ. ನೆಕ್ಸ್ಟ್ ಬನ್ನಿ, ಇಲ್ಲಿ ನಾನು ಬ್ಯಾಟರಿ ಕ್ಯಾಂಡಲ್ಸ್ ನ ಇಟ್ಟಿದ್ದೀನಿ. ಹಾಗೆ ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಕಲರ್ಫುಲ್ ಲೈಟಿಂಗ್ ಸೈಟ್, ಸೊ ಇದು ತುಂಬಾ ಚೆನ್ನಾಗಿ ಅನ್ಸುತ್ತೆ. ನಾನು ಫುಲ್ ಕಂಬಿ ಕೂಡ ಹಾಕಿದ್ದೀನಿ, ದೀಪಾವಳಿ ಲುಕ್ ಅಂದ್ರೆ ಲೈಟಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತಲ್ವ, ಅದಕ್ಕೋಸ್ಕರ. ಬನ್ನಿ ಮೇಲಾಗ. ಯಾರೆಲ್ಲ ಅಮ್ಮತ್ರ ಇದ್ರೋ ಅವ್ರಿಗೊಂದು ದೊಡ್ಡ ಸಲ್ಯೂಟ್. ಈ ಸ್ಯಾರಿ ಹಾಕೊಂಡು ದಿನನಿತ್ಯ ಕೆಲಸ ಮಾಡ್ಕೊಂಡು ಯಾವಾಗ್ಲೂ ನಮ್ಮನ್ನೆಲ್ಲ ನೋಡ್ಕೊಂತಾ ಇರ್ತೀರಾ, ಥ್ಯಾಂಕ್ ಯು ಸೋ ಮಚ್. ನೀವು ಎಂಟ್ರಿ ಆದ ತಕ್ಷಣ ಕಾಣಿಸೋದು ಬ್ಯೂಟಿಫುಲ್ ಆಗಿ ಇಲ್ಲಿ ಡೆಕೋರೇಟ್ ಮಾಡಿದ್ದೀನಿ ಪೂಜೆಗೆ. ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನಾನು ಇವಾಗ ತಾನೇ ಶೇರ್ ಮಾಡಿದೆ ಅಲ್ವಾ, ಅದನ್ನೆಲ್ಲ ಸೆಟ್ ಮಾಡೋದಕ್ಕೆ ತುಂಬಾನೇ ಟೈಮ್ ಹಿಡಿತು, ಬಟ್ ಇವಾಗ ಖುಷಿ ಆಗ್ತಿದೆ ನನಗೆ. ಇಲ್ಲಿ ಚಿಕ್ಕದಾಗಿ ರಂಗೋಲಿ ಹಾಕಿದ್ದೀನಿ, ಹಾಗೆ ಇಲ್ಲಿ ಕಲರ್ಫುಲ್ ಆಗಿ ಕಾಣೋದಕ್ಕೆ ಸ್ವಲ್ಪ ಫ್ಲವರ್ ಎಲ್ಲ ಹಾಕ್ಬಿಟ್ಟು ದೀಪ ಹಚ್ಚಿಟ್ಟಿದ್ದೀನಿ. ಮೇಲ್ಗಡೆ ಬಂದ್ರೆ ಈ ಟೇಬಲ್ ನಂಗೆ ತುಂಬಾನೇ ಇಷ್ಟ ನೋಡಿ, ಕಾಫಿ ಟೇಬಲ್, ಲಂಚ್ ಟೇಬಲ್, ಹಾಗೆ ಜೊತೆಗೆ ನನ್ಗೆ ಬೇಕಾದಾಗ ಪೂಜೆ ಕೂಡ ಬರುತ್ತೆ. ಕಾಪರ್ ಕಲರ್ ಇರೋದ್ರಿಂದ ತುಂಬಾನೇ ಚೆನ್ನಾಗಿದೆ. ಇಲ್ಲೊಂದು ಬ್ಯೂಟಿಫುಲ್ ಆಗಿರೋ ಆಂಟಿಕ್ ಬಾಲ್ ಪೀಸ್ ಇದೆ, ಇದು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇದರಲ್ಲಿ ನಾನು
ಫ್ಲವರ್ ಮತ್ತೆ ಫ್ಲೋಟಿಂಗ್ ಕ್ಯಾಂಡಲ್ ಹಾಕಿದ್ದೀನಿ. ಅದು ತುಂಬಾ ಬ್ಯೂಟಿಫುಲ್ ಆಗಿ ಲುಕ್ ಕೊಟ್ಟಿದೆ ಲಕ್ಷ್ಮೀ ದೇವಿ ಮುಂದೆ. ನೆಕ್ಸ್ಟ್ ಬಂದ್ರೆ ಇಲ್ಲೊಂದು ಚಿಕ್ಕ ರಂಗೋಲಿ ಲಕ್ಷ್ಮೀ ದೇವಿಗೆ, ಹಾಗೆ ಫುಲ್ ಜ್ಯುವೆಲರಿ ಹಾಕಿ ಅಲಂಕಾರ ಮಾಡಿದ್ದೀನಿ. ಹಾಗೆ ಹಿಂದೆ ಬ್ಯಾಕ್ ಗ್ರೌಂಡ್ ಫುಲ್ ಫ್ಲವರ್ ರೀತಿ ಕಾಣಿಸೋ ತರ ನಾನು ಡಿಸೈನ್ ಮಾಡಿದ್ದೀನಿ. ಸೈಡ್ ಅಲ್ಲಿ ಹ್ಯಾಂಗಿಂಗ್ ಫ್ಲವರ್ಸ್ ಹಾಕಿದ್ದೀನಿ, ಇದೊಂಥರ ರಿಯಲ್ ಆಗಿ ಲುಕ್ ಕೊಡುತ್ತೆ ಅಂತ. ಇಲ್ಲಿ ನಾನು ಜಸ್ಟ್ ಪಿಕ್ಚರ್ ಇದೆ ಅಲ್ಲ ಆತರ ಇದು ಸ್ವಲ್ಪ ರಿಯಲ್ ಇರಲಿ ಅಂತ. ಹಾಗೆ ಇಲ್ಲಿ ದೀಪಗಳನ್ನ ಹಚ್ಚಿಟ್ಟಿದ್ದೀನಿ. ಜೊತೆಗೆ ತುಂಬಾ ತುಂಬಾನೇ ಇಷ್ಟ, ಚಂದುಗಂತೂ ತುಂಬಾನೇ ಇಷ್ಟ ಸ್ವೀಟ್ಸ್ ಗೀ ಮೈಸೂರ್ ಪಾಕ್. ಅಂಡ್ ಎಷ್ಟೋ ತರ ತಂದಿದ್ದಾರೆ, ಒಂದು 6-7 ಟೈಪ್ಸ್ ಆಫ್ ಸ್ವೀಟ್ಸ್ ಇದೆ, ಜಾಸ್ತಿ ಇಟ್ಟಿಲ್ಲ, ಎಲ್ಲಾನು ಸ್ವಲ್ಪ ಸ್ವಲ್ಪನೇ ಹರ್ಪಿಟ್ಟು ಇಟ್ಟಿದ್ದೀನಿ. ಹಾಗೆ ನೆಕ್ಸ್ಟ್ ಫ್ರೂಟ್ಸ್ ಮತ್ತೆ ಪೂಜೆಗೆ ಏನ್ ಬೇಕೋ ಅದು ಸಾಮಾನ ಎಲ್ಲ ಇಲ್ಲಿ ರೆಡಿ ಇದೆ. ಹಾಗೆ ಇನ್ನೊಂದು ತುಂಬಾನೇ ಇಂಪಾರ್ಟೆಂಟ್, ಮನೆಗೆ ಕೆಲವರು ಅರಿಶಿನ ಕುಂಕುಮಕ್ಕೆ ಬರ್ತಾರೆ, ಅವ್ರಿಗೆ ಅಂತ ನಾನು ಈ ತರ ಬ್ಯಾಂಗಲ್ ಒಂದು ಫ್ರೂಟ್ ಜೊತೆಗೆ ಸ್ವೀಟ್ಸ್ ಹಾಗೆ ಇದು ಫ್ಲವರ್, ಸೊ ಇಷ್ಟನ್ನ ಕೊಡೋದಕ್ಕೆ ಪ್ಲಾನ್ ಮಾಡಿದ್ದೆ. ಇದನ್ನ ಎಲ್ಲ ಒಂದು ಟ್ರೈ ಅಲ್ಲಿ ನಾನು ಜೋಡಿಸಿಟ್ಟಿದ್ದೀನಿ. ಹಾಗೆ ನನಗೆ ತುಂಬಾನೇ ಇಷ್ಟ, ಡೈನಿಂಗ್ ಟೇಬಲ್ ಮೇಲೆ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ಎಕ್ಸ್ಟ್ರಾ ಕ್ಯಾಂಡಲ್ಸ್ ಹಾಗೆ ಇಟ್ಕೊಂಡಿದ್ದೀನಿ, ಫ್ಲೋಟಿಂಗ್ ಕ್ಯಾಂಡಲ್ ತುಂಬಾ ಬರೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಅಂತ ನಾನು ಮತ್ತೆ ಹಚ್ಚುತ್ತಾನೆ ಇರ್ತೀನಿ ಎಲ್ಲೆಲ್ಲಿ ಫ್ಲೋಟಿಂಗ್ ಕ್ಯಾಂಡಲ್ ಯೂಸ್ ಮಾಡಿದ್ದೀನೋ ಆ ಜಾಗದಲ್ಲಿ. ಸೊ ಹಾಗೆ ನೋಡಿ, ಇಲ್ಲಿ ನಾನ್ ಮಾಡಿರೋ ಅಂತ ತುಂಬಾ ಬ್ಯೂಟಿಫುಲ್ ಆಗಿರೋ ಗೋಲ್ಡನ್ ದಿಯಾಸ್ ಇದೆ, ಎಷ್ಟು ಚೆನ್ನಾಗಿದೆ ಅಂತ, ಇದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಮತ್ತೆ ಇನ್ನೊಂದ್ಸಲ ನಾನು ಆಯಿಲ್ ಹಾಕ್ಬಿಟ್ಟು ಹಚ್ಚುತ್ತೀನಿ. ಹಾಗೆ ಇಲ್ಲೊಂದು ಫ್ರೆಶ್ ಫ್ಲವರ್ ಇಟ್ಟಿದ್ದೀನಿ, ರೋಸ್, ಹಾಗೆ ಇದು ಫ್ರೆಶ್ ಪ್ಲಾಂಟ್ ಲೀವ್ಸ್. ಸೊ ಇದು ತುಂಬಾ ಚೆನ್ನಾಗಿ ಲುಕ್ ಕೊಟ್ಟಿದೆ ದೀಪಾವಳಿ ಲುಕ್ ನಮ್ಮ ಡೈನಿಂಗ್ ಟೇಬಲ್ಗೆ. ಇಲ್ಲಿ ಬಂದ್ರೆ ನಮ್ಮ ದೇವರ ಮನೆ, ನಿಮ್ಮೆಲ್ಲರೂ ನೋಡಿದ್ದೀರಾ ಆಲ್ರೆಡಿ ಲಾಸ್ಟ್ ವಿಡಿಯೋಸ್ ಅಲ್ಲೆಲ್ಲ ನೋಡಿ, ಫುಲ್ ಇಲ್ಲೆಲ್ಲಾನು ಆಲ್ರೆಡಿ ಪೂಜೆ ಆಗಿದೆ, ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ಏನೋ ಗೊತ್ತಿಲ್ಲ, ನಾವ್ ಎಷ್ಟು ಎಫರ್ಟ್ ಹಾಕಿರ್ತೀವೋ ಪೂಜೆ ಆದ ತಕ್ಷಣ ತುಂಬಾನೇ ರಿಲ್ಯಾಕ್ಸ್ ಅನ್ಸುತ್ತೆ. ನೀವು ಕೂಡ ನಿಮ್ದು ಏನಾದ್ರೂ ವಿಷಯಸ್ ಇದ್ರೆ ಎಲ್ಲ ಕೇಳ್ಕೊಳ್ಳಿ, ನಾನಂತೂ ಕೇಳ್ಕೊಂಡಾಯ್ತು, ಬನ್ನಿ ಹಾಗೆ ಐಲ್ಯಾಂಡ್ ತೋರಿಸ್ತೀನಿ. ನಾವಿಲ್ಲಿ ಐಲ್ಯಾಂಡ್ ಮೇಲೆ ಈ ರೀತಿಲಿ ಡೆಕೋರೇಟ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನನ್ನ ಸ್ಯಾರಿ ಕಲರ್ ರೋಸಸ್ ಅಲ್ಲೇ ನಾನು ಡೆಕೋರೇಟ್ ಮಾಡಿ ಗೋಲ್ಡನ್ ದಿಯಾಸ್ ಯೂಸ್ ಮಾಡಿದ್ದೀನಿ. ಅಂದ್ರೆ ಟೋಟಲ್ ಆಗಿ ನನ್ನ ಸ್ಯಾರಿ ಮ್ಯಾಚಿಂಗ್ ಕಾನ್ಸೆಪ್ಟ್ ಇಟ್ಕೊಂಡೇ ನಾನು ಈ ತರ ಮನೇನ ಡೆಕೋರೇಟ್ ಮಾಡಿರೋದು. ಹಾಗೆ ಮಧ್ಯ ಲ್ಯಾಂಡರ್ಸ್ ಮೇಲೆ ಇರುವಂತ ತುಂಬಾ ಬ್ಯೂಟಿಫುಲ್ ಆಗಿದೆ ಕ್ಯಾಂಡಲ್, ಅದು ಕೂಡ ಇಟ್ಟಿದ್ದೀನಿ, ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ. ಜನರು ಅವ್ರ ಇನ್ಸ್ಟಾಗ್ರಾಮ್ ಸ್ಟೋರಿ ಮಾಡೋದಕ್ಕೆ ಇಷ್ಟು ಆಲ್ಮೋಸ್ಟ್ 30 minutes ಟೈಮ್ ತಗೊಂಡು ಮಾಡ್ತಾನೆ ಇದ್ರು, ಇನ್ನು ಏನ್ ಮಾಡಿದ್ದಾರೆ ಅಂತ ನಾನು ಚೆಕ್ ಮಾಡಿಲ್ಲ. ಹಾಗೆ ಇನ್ನೊಂದು ತುಂಬಾ ತುಂಬಾನೇ ಇಂಪಾರ್ಟೆಂಟ್, ಹಬ್ಬದ ಅಡುಗೆ. ನಾನಂತೂ ಆ ರೆಸಿಪೀಸ್ ನ ತೋರಿಸಿಲ್ಲ, ಬಿಕಾಸ್ ಎಷ್ಟೊಂದು ಜನ ಎಕ್ಸ್ಪರ್ಟ್ ಇರ್ತೀರಾ. ನಾನು ಆಲ್ರೆಡಿ ನನ್ನ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಶೇರ್ ಮಾಡಿದ್ದೆ, ಸೇಮ್ ರೆಸಿಪೀಸ್ ನ ಮತ್ತೆ ರಿಪೀಟ್ ಮಾಡಿದ್ದೀನಿ, ಸ್ವಲ್ಪ ಡಿಫ್ರೆಂಟ್ ಮೆನು ಅಷ್ಟೇ. ಬನ್ನಿ, ಏನೆಲ್ಲ ಮಾಡಿದ್ದೀನಿ ಅಂತ ಇಲ್ಲ ಆಲ್ರೆಡಿ ಲಕ್ಷ್ಮೀ ದೇವಿಗೆ ಇಟ್ಟಿದ್ದೀನಿ, ತೋರಿಸ್ತೀನಿ. ಬೇಳೆ ಒಬ್ಬಟ್ಟು ಮಾಡಿದ್ದೀನಿ, ಇದೆ 100% ರಿಸಲ್ಟ್ ಬಂದಿದೆ, ಈ ಸಲ ತುಂಬಾನೇ ಚೆನ್ನಾಗಿ ಬಂದಿದೆ ಒಬ್ಬಟ್ಟು. ಹಾಗೆ ಇದು ಲೆಮನ್ ರೈಸ್ ಚಂದು ಪ್ರಿಪೇರ್ ಮಾಡಿದ್ದು, ಹಾಗೆ ಇದು ಪಲ್ಯ, ಇದು ಕೂಡ ಚಂದು ಹೆಲ್ಪ್ ಮಾಡಿದ್ದು. ಹಾಗೆ ಇದು ಬಜ್ಜಿ, ಹಾಗೆ ರೈಸ್ ಮತ್ತೆ ಇದಕ್ಕೆ ಮಿಲ್ಕ್ ಮತ್ತೆ ಶುಗರ್ ಹಾಕಿದ್ದೀನಿ ಇವಾಗ ದೇವ್ರಿಗೆ. ಹಾಗೆ ಒಬ್ಬಟ್ಟು ಸಾಂಬಾರ್ ಕೂಡ ಇದೆ, ಹಾಗೆ ಇದು ಕೋಸಂಬರಿ ಹಪ್ಪಳ ಪಿಕಲ್ ಕರ್ಡ್ ಎಲ್ಲ ಆಮೇಲೆ ಬರುತ್ತೆ. ಸೊ ಇಷ್ಟು ಲಕ್ಷ್ಮೀ ದೇವಿ ನಮ್ಮ ದೀಪಾವಳಿ ಹಬ್ಬಕ್ಕೆ ನಾನ್ ಮಾಡಿರೋಂತ ಮೆನು.
ಹಬ್ಬದ ಆಚರಣೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನಾನು ನಿಮಗೆ ಬೆಳಗ್ಗೆಯಿಂದ ಏನೆಲ್ಲ ಮಾಡಿದೆ ಅಂತ ಕೂಡ ಶೇರ್ ಮಾಡಿದ್ದೀನಿ ಹಾಗೆ ಪೂಜೆ ಜೊತೆ ನೀವೆಲ್ಲರೂ ನನ್ನ ಜೊತೆ ಇದ್ರಿ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನಗೆ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೆ ನೀವಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನನ್ನ ಚಾನೆಲ್ಗೆ ಹೋಗಿ ಈಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ವಿಡಿಯೋನ ನೀವೆಲ್ಲರೂ ಇಷ್ಟ ಅಂತ ವಾಚ್ ಮಾಡಿದ್ದಕ್ಕೆ ಲವ್ ಯು ಗಾಯ್ಸ್ ಬೈ ಬೈ